ವಿಶ್ವದೇವ ಮನ್ಸಿಗೆ ತಗೊಂಡು ಹೋಗಿ, ನೀವು ನಿಮ್ಮ ಮೊಮ್ಮಕ್ಕಳು ಮಕ್ಕಳು ಎಲ್ಲ ನಿಮ್ಗೆ ಕೊಡ್ತಾರೆ ಅಲ್ಲಿ ಹೋಗಿ ಕೊಡ್ತಾರೆ ತಗೊಂಡು ಬನ್ನಿ ಅಂತ. ಇವರು ಪಾಪ ಬರುವಾಗ ಕೆಲವರು ಮಾಡುತ್ತೆ ಮತ್ತೆ ನಿರಾಶೆ ಗುಳೆ ಬರ್ತಿದ್ದೆ ಪಿತೃ ಶಾಪ ಅವನಿಗೆ, ಪಿತೃ ಶಾಪ ಎಂತ ದೊಡ್ಡ ಯಜ್ಞ ಯಾಗ ಇವನು ತಂದೆ ಶ್ರಾದ್ದ ಮಾಡುತ್ತಿದ್ದ ಅಲ್ಲಿ ದೊಡ್ಡ ಯಾಗ ಮಾಡುತ್ತೆ ಗಂಡಿಕ ಹೋಮ ಮಾಡ್ತಿದ್ದೆ ಅಲ್ಲ, ಮತ್ತೆ ಇವನ್ನೇ ಯಾತ್ರೆ ಮಾಡು ತಂದೆ ತಾಯಿಗಳಿಗೆ ಕಟ್ಟು. ಅದೇ ಉಂಟಲ್ಲ ಮಾತಾ ಪಿತೃರನ್ನು ಬಳಸಿ ಅಂತ ಯಾತ್ರೆಯ ಮಾಡಿದ್ರೆ ಅದೆಲ್ಲ ಅಲ್ಲ ಮಾತಾ ಪಿತೃಗಳನ್ನು ಬಳಲಿಸಿದ ಆತನು ಹೌದು ಯಾತ್ರೆಯ ಮಾಡಿದ ಪಾಪದ ಅಂತ್ಯಕ್ಕೆ ಅಂತೆ ಅಲ್ಲ. ಮಗ ತಂದೆ ಮಗ ಸೊಸೆ ಹೆಂಡತಿ ಎಲ್ಲ ರಾಶಿ ಯಾತ್ರೆ ಹೋಗ್ತಾರೆ. ಆಗ ಮಗ ಏನು ಮಾಡಿದ್ದ ತನ್ನ ತಂದೆ ತಾಯಿ ಬಾರಿ ಮುಕ್ಕರು ಅವರನ್ನು ಕುದುರೆ ಮೇಲೆ ಕುತ್ಕೊಳಿಸಿ ನೋಡ್ಕೊಂಡು ಹೋಗ್ತಾರೆ. ರಾಶಿ ಯಾತ್ರೆ ಮಾಡುವಾಗ ಕಲಿ ಪುರುಷ ಅಲ್ಲಿ ಕಂಡ ಹೇಗೆ ತಲೆ ಕೆಳಗೆ ಮತ್ತೆ ಕಾಲು ಮೇಲೆ ನಿಂತಿದ್ದಾನೆ ಇಂಕಿ ನೋಡಿದ್ದಷ್ಟೇ. ಬರುವಾಗ ಮುದಿ ಅಪ್ಪ ಅಮ್ಮಂದಿರು ನಡ್ಕೊಂಡು ಬರುದು ಮಗ ಮತ್ತೆ ಸೊಸೆ ಕುದುರೆ ಮೇಲೆ ಕಲಿಯುಗ ಪ್ರಾರಂಭ ಆಯ್ತು. ಯಾವ ಕಥೆಯಲ್ಲಿ ಇರೋದು ಕೃಷ್ಣ ತೋರಿಸೋದಲ್ವ ಅದು ಅದು ಕಲಿಯುಗ ಪ್ರಾರಂಭ ಅಂತೇಳಿ ಭಾಗವತದಲ್ಲಿ ಅದು ಬರ್ತದೆ ಅದು ಒಂದು ಬರ್ತದೆ. ಅದು ಅರ್ಜುನ ಮತ್ತೆ ಕೃಷ್ಣ ಹೋಗುವಾಗ ಒಂದು ಕೊಪ್ಪರಿಗೆ ಮೇಲಿನ ಗದ್ದೆ ಅವನು ಬಿಸಾಡುವುದಂತೆ. ಇದು ಅನ್ಯಾಯದ ದುಡ್ಡು ಇದು ನಿಮಗೆ ಮಾರೆ ನಂದು ಯಾರೋ ಯಾರು ದುಡ್ಡು ನನಗೆ ಬೇಡ ಕೆಳಗಿನ ಗದ್ದೆಯನ್ನು ಮೇಲಿನ ಗದ್ದೆಯೊಂದಿಗೆ ಬಿಸಾಡು ನನಗೆ ಬೇಡ ಪಾಪ ಬಿಟ್ಟ ಯಾರು ಇಟ್ಟದ್ದು ಏನು ಅದಲ್ಲ ಹೋಗಿ ಬರುವಾಗ ಜಗಳ ಆಡ್ತಾರೆ ನನಗೆ ದುಡ್ಡು ನನಗೆ ದುಡ್ಡು ಉಲ್ಟ ಕಲಿ ಕಲಿ ಪ್ರವೇಶ ಪ್ರವೇಶ ಹಾಗೆ ಕಲಿಯುಗ ಅಂದ್ರೆ ಇದು ಸುಳ್ಳು ಲೋಕ ಸುಳ್ಳು ಪ್ರಪಂಚ ಈಗ ಈಗ ಸುಳ್ಳಿಗೆ ಎಲ್ಲ ಪ್ರಾರ್ಥನೆ ಜಾಸ್ತಿ ಕಲಿಯುಗದ ಈಗೀಗ ಅದು ಜೋರಾಗ್ತದೆ. ಇನ್ನು ಕಲಿಯುಗ ಅಂತಕ್ಕೆ ಸ್ತ್ರೀ ಪುರುಷ ಅಂತ ಮಾತ್ರ ಎರಡು ಮಾತ್ರ ಜಾತಿ ಮತ್ತೆ ಜಾತಿ ಎಲ್ಲ ಒಂದಾಗ ಅಲ್ಲ ಈಗಲೇ ಒಂದಾಗಿದೆ.